ಅಣ್ಣಾ ಸಾಹೇಬ್ರದ್ದು ಮತ್ತು ಎಂಪಿಯವರಾದಂತಹ ಸುನೀಲ್ ಬೋಸ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಅದರ ಬಗ್ಗೆ ತಮಗೆ ಎಲ್ಲರಿಗೂ ಇನ್ವಿಟೇಷನ್ ನ ಕೊಡ್ತಾ ಇದ್ದೀವಿ. ನಾವು ತಮ್ಗಳ ಮೂಲಕ ಎಲ್ಲ ಸಮಾಜದ ಅವರು ಏನ್ ಕೆಲಸ ಮಾಡಿದ್ರು ಆ ಒಂದು ಪ್ರೀತಿ ವಿಶ್ವಾಸದಿಂದ ಪಕ್ಷಾತೀತವಾಗಿ ಎಲ್ಲ ಜಯಣ್ಣವರ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ನಾವು ಪ್ರಾರ್ಥನೆ ಮಾಡೋಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಎಲ್ಲ ತಮಗ್ ತಿಳಿದಂಗೆ ಜಯಣ್ಣವರು ಅನೇಕ ಅಭಿವೃದ್ಧಿ ಕೆಲಸವನ್ನ ಮಾಡಿ ಅಜಾತ ಶತ್ರು ಹೌದು ಅಜಾತ ಶತ್ರು ಅಂದ್ರೆ ನೀವು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂತ ಮುಖಂಡನ್ನು ಕೇಳಿದ್ರು ಜಯಣ್ಣವರು ಒಳ್ಳೆಯವರಿದ್ದಾರೆ ಉತ್ತಮ ಕೆಲಸ ಮಾಡುದು ಅನ್ನೋದನ್ನ ಯಾವುದೇ ಒಬ್ಬ ಸಮಾಜದ ಪಕ್ಷದ ಅಲ್ದಂತ ವ್ಯಕ್ತಿಯನ್ನ ಕೇಳಿದ್ರು ಉತ್ತಮವಾದ ಏನಾದ್ರು ಕೊಳ್ಳೆಗಾಲದಲ್ಲಿ ಅಭಿವೃದ್ಧಿ ಆಗಿದೆ ಅಂದ್ರೆ ಅದು ಜಯಣ್ಣವ್ರ ಕಾಲದಲ್ಲಿ ಅನ್ನೋದು ಜನ ಜಾಹಿತ ಆಗ್ಬಿಟ್ಟಿದೆ. ಹಾಗಾಗಿ ಅವರು ಯಾವುದೇ ಒಂದು ದಿನನೂ ನಮ್ಗೆ ಈ ಒಂದು ಹುಟ್ಟಿದಬ್ಬನ ಆಚರಿಸಿ ಅಂತ ಯಾವತ್ತೂ ಹೇಳಿಲ್ಲ, ಮಾಡಲೂ ಬೇಡಿ ಅಂತಾನೆ ಅವರು ಎಂ ಎಲ್ ಎ ಆಗಿದ್ದವರಿಂದ ನಮ್ಮ ಯಾರನ್ನು ಅಭಿಮಾನಿಗಳನ್ನ ನೀವು ಮಾಡಬೇಡಿ, ಈ ನನಗೆ ಅದರ ಅವಶ್ಯಕತೆ ಇಲ್ಲ, ದಯಮಾಡಿ ನನ್ನ ಈ ಇದನ್ನ ಮಾಡಬೇಡಿ ಅಂತಾನೆ ಹೇಳ್ತಾ ಇದ್ರು. ಆದ್ರೆ ನಾವು ಈ ಬಾರಿ ಎಲ್ಲಾ ಸ್ನೇಹಿತರು ಒಟ್ಟುಕೂಡಿ ಒಂದು ಪೂರ್ವಭಾವಿ ಸಭೆ ಮಾಡಿ ಎಲ್ಲರೂ ಇಲ್ಲ ಮಾಡ್ಬೇಕು, ಈ ಸರಿ ಜಯಣ್ಣ ಅವ್ರನ್ನ ಕೊನೆ ರಾಜಕಾರಣದ ಕೊನೆ ಹಂತಕ್ಕೆ ಬಂದಿದ್ದಾರೆ ಮಾಡ್ಲೇಬೇಕು ಅಂತ ಹೇಳಿ ನಾವೆಲ್ಲ ಒತ್ತಾಯ ಮಾಡಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ. ಅದ್ರ ಜೊತೆ ನಮ್ಮ ಎಂ ಪಿ ಸಾಹೇಬನ್ನು ಸಹ ಇವತ್ತು ಬಂದು ಮಾಡ್ಬೇಕು ಅಂತ ಹೇಳಿದ್ವಿ. ಯಾಕಂದ್ರೆ ನಮ್ಗೆ ನೆನಪಾಗ್ತದೆ ದೂನಾಯಣ್ಣ ಅವ್ರು ಇದ್ದಂತ ಸಂದರ್ಭದಲ್ಲಿ ಅವ್ರು ಎಲ್ಲೇ ಇರ್ಲಿ ಅವ್ರು ಹುಟ್ಟಿದ ಬುದ್ಧಿನ ಇಐ ಬಿ ಬಂದ್ಬಿಡೋದು ಅಲ್ಲಿಂದಾನೆ, ಏ ಶಾಂತ ಕೇಕ್ ಮಾಡ್ಸು, ಏ ಇವನ ಹಾಲ ತಗೊಂಡ್ಬಾ ಅಂತ ಹೇಳಿ ನಮ್ಮೆಲ್ಲ ಪ್ರೀತಿ ವಿಶ್ವಾಸದಿಂದ ಒಂದು ಮನೆಯಿಂದ ಹೇಗೆ ಒಬ್ಬ ಅಣ್ಣನ್ನ ಮಾಡ್ತಾ ಇದ್ದು ಅದಕ್ಕೆ ಗೌರವದಿಂದ ಅವ್ರಿಗೆ ಗೌರವನ ಕೊಡ್ತಕ್ಕಂಥದ್ದ ನಾವು ನೋಡಿದ್ವು. ಹಾಗಾಗಿ ನಾವು ಇವತ್ತು ಅವರು ಕೊನೆ ಹಂತದ ಏನು ರಾಜಕೀಯದ ಕೊನೆ ಹಂತಕ್ಕೆ ಬಂದಿದ್ದಾರೆ ಅವರು ಅಜಾತ ಶತ್ರು, ಅವ್ರಿಗೆ ನಾವು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಮಾಡಿ ಅವನ್ನ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ಅವನ್ನ ಕೇಳ್ಕೊಂಡು ಒತ್ತಾಯ ಮಾಡಿ ನಮ್ಮ ಸ್ನೇಹಿತರಲ್ಲಿ ಹೇಳಿದ ಮೇಲೆ ಅವರು ಒಪ್ಕೊಂಡಿದ್ದಾರೆ. ಹಾಗೆ ಸುನೀಲ್ ಬೋಸ್ ಅವರು ಸಹ ಹೊಸದಾಗಿ ಎಂ ಪಿ ಆಗಿದ್ದಾರೆ, ಇನ್ನೂ ಉತ್ತಮವಾದಂತಹ ಕೆಲಸಗಳನ್ನ ಅವರಿಂದ ನಿರೀಕ್ಷೆ ಮಾಡಬೇಕು. ಇದ್ರ ಜೊತೆಯಲ್ಲಿ ಹುಟ್ಟಿದಬ್ಬ ಒಂದು ಸುಮ್ಮನೆ ಮೌಖಿಕ, ಅದರ ಜೊತೆಯಲ್ಲಿ ಅವನ್ನ ಜನಗಳಿಗೆ ಪರಿಚಯಿಸಿ ಹೆಚ್ಚು ಜನ ಅವ್ರಿಗೆ ಜನಗಳಿಗೆ ಭಾಗಿಯಾಗಿ ಅವ್ರು ಹೆಚ್ಚು ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ಅವ್ರನ್ನು ಸಮಾಜ ಮುಖ್ಯವಾಗಿ ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲಾ ಸ್ನೇಹಿತರು ಸೇರಿ ಅವ್ರದ್ದು ಸಹ ಮುಖ್ಯವಾಹಿನಿ ತಂದು ಅವ್ರಿಗೂ ಒಂದು ಸನ್ಮಾನವನ್ನ ಮಾಡಿ ಉತ್ತೇಜನ ಕೊಟ್ಟು ಹೆಚ್ಚು ಕೆಲಸವನ್ನ ಮಾಡಬೇಕು, ತಮ್ಮಗಳ ಸಹಕಾರದೊಡನೆ ಅವ್ರಿಗೆ ಹೆಚ್ಚು ಕೆಲಸ ಮಾಡಬೇಕು ಅಂತ ನಾಳೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ.